ಗೈಸ್, ಈಗ ಸಾಟರ್ಡೆ ಈವ್ನಿಂಗು ಸ್ನ್ಯಾಕ್ಸ್ ಏನಂತ ತಿನ್ನೋಣ ಅಂತ ಬಿಟ್ಟು, ನನಗೆ ಸಮೋಸ ಅಂದರೆ ತುಂಬಾ ಇಷ್ಟ. ಸೊ ಇವಾಗ ಫೇವ್ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸಾಸಸ್ ಹಾಕ್ಕೊಡ್ತಾರೆ, ಸ್ವೀಟ್ ಸಾಸ್ ಮತ್ತು ಪುದೀನ ಚಟ್ನಿ ಹಾಕ್ಕೊಡ್ತಾರೆ, ಅದಂತೂ ಸಖತ್ತಾಗಿರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅದು ಒಂದೇ ಒಂದು ತೊಗೊಂಡ್ವಿ ಅಷ್ಟೇ, ಜಾಸ್ತಿ ತಿನ್ನಬಾರ್ದಲ್ಲ ಜಂಕ್ ಫುಡ್ಡು ಅಂತ ಹೇಳ್ಬಿಟ್ಟು. ಹಾಗೆ ಜಿಲೇಬಿ, ಸೊ ಬಿಸಿ ಬಿಸಿ ಇತ್ತು. ಸೊ ನಮ್ಮ ಹಸ್ಬೆಂಡ್ ಆಲ್ರೆಡಿ ತಿಂದ್ಬಿಟ್ಟು, ನಾನು ಸಮೋಸ ತಿಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ತೊಗೊಂಡಿದ್ದು ಬೂದಿಗೆರೆ ಕ್ರಾಸ್ ಹತ್ರ. ಸ್ವಲ್ಪ ಹೊರಗಡೆ ಹೋಗಬೇಕು, ಸಖತ್ತಾಗಿರುತ್ತೆ. ಅದು ಬಿಸಿ ಬಿಸಿ ಇರೋಥರ ತಿನ್ನೋದಕ್ಕೆ ಒಂಥರ ಮಜ್ವ ಆಗಿರುತ್ತೆ. ಸೊ ನಮ್ಮ ಸಾಟರ್ಡೆ ವೀಕೆಂಡ್ ಬೇರೆ ಅಲ್ವಾ, ಸ್ನ್ಯಾಕ್ಸ್ ಏನು ತಿನ್ಕೊಂಡು ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ಜಂಕ್ ಫುಡ್ ಎಲ್ಲ, ಸೊ ಅಷ್ಟೊಂದು ತಿನ್ನಬಾರ್ದು ಅಂತ. ಸ್ವಲ್ಪ ತಿನ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮನೇಲಿ ತುಂಬಾ ಕೆಲಸ ಇದೆ ಇವತ್ತು. ಗೈಸ್, ನನ್ನ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ, ಅದರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಗೈಸ್, ಈಗ ಡ್ಯೂಟಿಯಿಂದ ಬಂದು ಫ್ರೆಶ್ ಸಹ ಆಗಿದ್ದಾಯಿತು. ಸೊ ನಾವು ಬರೋ ಅಷ್ಟೊತ್ತಿಗೆ 6:20 ಆಗಿದ್ದು, ಇವಾಗ 6:35 ಆಗಿದೆ. ಸೊ ಬಂದು ಫ್ರೆಶ್ ಅಪ್ ಆಗಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿದ್ದೀನಿ, ಆ್ಯಪಲ್, ಬನಾನಾ, ಹಾಗೆ ದಾಳಂಬ್ರಿ ಹಣ್ಣು. ಸೊ ಇಷ್ಟನ್ನ ಕಟ್ ಮಾಡಿದ್ದೀನಿ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಏನು ತಿನ್ನಬೇಕು ಅಷ್ಟೇ, ನಾನು 5 ಮಿನಿಟ್ಸ್ ತಿನ್ನಬೇಕು. ಹಾಗೆ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ವಿ. ಕಬಾಬ್ ಅಥವಾ ಚಿಕನ್ ಗ್ರೇವಿನೂ ಫಿಕ್ಸ್ ಆಗಿಲ್ಲ. ನನಗೆ ಕಬಾಬ್ ತಿನ್ನಬೇಕು ಅನಿಸ್ತಾ ಇದೆ, ನಮ್ಮ ಹಸ್ಬೆಂಡ್ಗೆ ಚಿಕನ್ ಫ್ರೈ ಚಪಾತಿ ತಿನ್ನಬೇಕು ಅಂತ ಅನಿಸ್ತಿದೆ. ಇಯರಿಂಗ್ಸ್ ಬಿಟ್ಟು ನೆನ್ನೆ ಫಂಕ್ಷನ್ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಇಯರಿಂಗ್ ಅಂದರೆ ಮಾಮೂಲು ಜುಮ್ಕ ಇಟ್ಕೊಂಡು ಹೋಗಿದ್ದೆ ಗೋಲ್ಡು. ಸೊ ಆಮೇಲೆ ಬಂದು ಇಟ್ಕೊಂಡಿಲ್ಲ. ಇವತ್ತು ಮಾರ್ನಿಂಗ್ ಒಂದು ಆರ್ಟಿಫಿಷಿಯಲ್ ಇಯರಿಂಗ್ ಇಟ್ಕೊಂಡು ಹೋಗಿದ್ದೆ, ಇವಾಗ ಇನ್ನೂ ಚೇಂಜ್ ಮಾಡಬೇಕು. ಸೊ ಬತ್ತು ರೆಸ್ಟ್ ಮಾಡಿ ಆಮೇಲೆ ಚೇಂಜ್ ಮಾಡೋಣ ಅಂತ. ಸದ್ಯಕ್ಕೆ ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಕಿಚನಲ್ಲಿ ಹಾಲಲ್ಲಿ ಲೈಟಿಗೇನು ತೊಂದರೆ ಇಲ್ಲ, ಸೊ ಆರಾಮಾಗಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ತಿಂದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಮಾತ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಘಾಚಂದ್ರಪ್ಪ ವ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಸಹ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸಂಡೇ, ಸೊ ಮಾರ್ನಿಂಗ್ ಇದ್ದ ತಕ್ಷಣ ಫಸ್ಟು ತಲೆಗೆ ಫುಲ್ ಆಯಿಲ್ ಇಟ್ಟಿದ್ದೀನಿ. ಟಿಫನ್ ಸಹ ಆಗಿದೆ, ಇವಾಗ 11:00 ಆಗಿದೆ, ಎಕ್ಸಾಕ್ಟ್ 11:05 ಆಗಿದೆ ಟೈಮು. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ, ಹಾಗೆ ಮಟನ್ ಸಾಂಬಾರಿಗೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಸೊ ಬಿರಿಯಾನಿ ಅದು ತಿಂದಿದ್ದೆಲ್ಲ, ಟಿಫನ್ ಆದಮೇಲೆ ವಿಶಿಲ್ಗಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಹಸ್ಬೆಂಡ್ ಈಚೆ ಯೂಶ್ವಲಿ ಸಂಡೇ ಬಂತು ಅಂದರೆ ಒಲೆಯಲ್ಲಿ ನೀರು ಕಾಯಿಸ್ಕೊಡ್ತಾರೆ ಸ್ನಾನ ಮಾಡಲಿಕ್ಕೆ. ಅವ್ರಿಗೆ ನೀರು ಅಷ್ಟು ಆಗೋದಿಲ್ಲ, ಸೊ ಅವ್ರು ನೀರು ಕಾಯಿಸ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಅಷ್ಟು ಒಲೆಯಲ್ಲಿ ಮಾಡಿ ಅಭ್ಯಾಸ ಇಲ್ಲ, ಯಾಕಂದರೆ ಚಿಕ್ಕ ಹುಡುಗಿಯಿಂದ ಸಿಟಿಯಲ್ಲಿ ಬೆಳೆದಿದ್ದು ಒಲೆಯಲ್ಲೆಲ್ಲ ಅನಿಸಲ್ಲ. ಬಟ್ ನಮ್ಮ ಹಸ್ಬೆಂಡ್ ಅನಿಸಿಕೊಟ್ರೆ ಆಮೇಲೆ ನಾನು ಕಾಯಿಸ್ತೀನಿ. ಸೊ ಇವಾಗ ಅವ್ರು ಕಾಯಿಸ್ತಾ ಇದ್ದಾರೆ, ಹೋಗಿ ಟಿಫನ್ ಕರೆದ್ಬಿಟ್ಟು ಬರೋಣ. ಸೊ ನಾನು ಇದೇ ಒಂದು 10:00 ಅಂದೆ, 10 ಅಲ್ಲ, ಒಂದು 9:45 ಆಗಿತ್ತಿದ್ದಾರೆ. ಓಕೆ, ಇನ್ನೂ ಒಲೆ ಅನಿಸಿಲ್ಲ, ಅವರು ಒಲೆಗೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ನಾನ್ ವೆಜ್ ತಿನ್ಬೇಕಾದ್ರೆ ನಮ್ಮ ಹಸ್ಬೆಂಡ್ಗೆ ಆನಿಯನ್, ಲೆಮೆನ್, ಹಾಗೆ ಕುಕುಂಬರ್ ಎಲ್ಲ ಇರಬೇಕು. ಸದ್ಯಕ್ಕೆ ಲೆಮೆನ್ ಇಲ್ಲ, ಕುಕುಂಬರ್ ಇಲ್ಲ, ಇರೋದು ಒಂದೇ ಒಂದು ಆನಿಯನ್ನು. ಸೊ ಅದನ್ನೇ ಕಟ್ ಮಾಡಿ ಕೊಡೋಣ. ಸೊ ಬಿಸಿ ಬಿಸಿ ರೆಡಿಯಾಗಿದೆ ಬಿರಿಯಾನಿ. ನಾನು ಟ್ಯೂಸ್ಡೇ ಬಿರಿಯಾನಿ ತಿಂದೆ, ಬಟ್ ನಮ್ಮ ಹಸ್ಬೆಂಡ್ 15 ಡೇಸ್ ಆಯಿತು, ಫಸ್ಟ್ ಟೈಮ್ 15 ಡೇಸ್ ಆದಮೇಲೆ ನಾನ್ ವೆಜ್ ತಿಂತಾರದು. ಸೊ ಚೆನ್ನಾಗಾಗಿದೆ ಅಂತ ಅಂದ್ಕೊಂತ ಏನು ಟ್ರೈ ಎಲ್ಲ ಮಾಡಿಲ್ಲ, ಅಂದರೆ ಟೇಸ್ಟ್ ಎಲ್ಲ ಮಾಡಿಲ್ಲ, ಚೆನ್ನಾಗಾಗಿರುತ್ತೆ. ಅಫ್ಕೋರ್ಸ್ ಬಿರಿಯಾನಿ ಸಖತ್ತಾಗಿ ಮಾಡ್ತೀನಿ. ಬಿರಿಯಾನಿ ಸಖತ್ತಾಗಿ ಹೇಗೆ ಅಂದರೆ, ಇವು ನಾವಿಬ್ಬರೇ ಇದ್ದೀವಿ, ಒಂದು 6 ಜನಕ್ಕೆ ನಾನು ಮಾಡಬಲ್ಲೆ. ಅದಕ್ಕಿಂತ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಉಪ್ಪು ಖಾರ ಏರುಪೇರು ಆಗುತ್ತೆ. 6 ಜನಕ್ಕಾದರೆ ಯಾರ್ಯಾರು 6 ಜನ ಅಂತಂದು ನೀವು ಕೇಳ್ಬೋದು. ನಾನು, ನಮ್ಮ ಹಸ್ಬೆಂಡ್, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನನ್ನ ತಂಗಿ, ತಮ್ಮ. ಸೊ 6 ಜನಕ್ಕಾದರೆ ನಾನು ಸಖತ್ತಾಗಿ ಮಾಡ್ತೀನಿ. ಇನ್ನೂ ಎಕ್ಸ್ಟ್ರಾ ಮಾಡಬೇಕಂದ್ರೆ, ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಏನೋ 15-30 ಮೆಂಬರ್ಸ್ ಏನೋ ಬಿರಿಯಾನಿ ಮಾಡಿದ್ದೆ, ಅವಾಗೂ ಸಹ ಸಖತ್ತಾಗಿತ್ತು. ಆ್ಯಕ್ಚುಲಿ ಅದು ನಾವು ಸೇಲ್ ಮಾಡಿದ್ದು ಬಿರಿಯಾನಿನ, ಒಂದು ಬಿರಿಯಾನಿ ಬಂದು 110 ಏನೋ ಅಂತ ಅಂದ್ಕೊತೀನಿ, ಮೇ ಬಿ, ಗೊತ್ತಿಲ್ಲ, ನನಗೆ ನೆನಪಿಲ್ಲ ರೇಟು. ಬಟ್ ನಮ್ಮ ಮಮ್ಮಿ ಕಂಪ್ನಿಗೆ ನಾನು ಬಿರಿಯಾನಿ ಮಾಡಿ ಪಾರ್ಸಲ್ ಕೊಟ್ಟಿದ್ದು. ಸೊ ಒಂದು ಬಿರಿಯಾನಿಗೆ ಇಷ್ಟಂತ ರೇಟ್ ಫಿಕ್ಸ್ ಮಾಡಿದ್ರು. ಸೊ ಅದಂತೂ ಸಖತ್ತಾಗಿತ್ತು ಬಿರಿಯಾನಿ, ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅವ್ರು ಲಾಸ್ಟ್ ಅದು ಬ್ಯಾಕ್ ಏನೋ
ಅಂದರೆ ನಾನು ಮಾಡೋಕ್ಕಿಂತ ಮುಂಚೆನೂ ಹೋಟ್ಲಲ್ಲಿ ತರಿಸ್ಕೊಂಡಿದ್ದಂತೆ ಬಿರಿಯಾನಿನ ಅಲ್ಲಿ ನಿಯರು, ಬಟ್ ಅವ್ರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲಂತೆ ಬಿರಿಯಾನಿ. ಅದಕ್ಕೆ ಮಮ್ಮಿ ನೀನು ಮಾಡ್ಕೊಡಂಗಿದ್ರೆ ನೋಡು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಚಿನ್ನಮ್ಮ ಹಸ್ಬೆಂಡ್ ಅವತ್ತು ಬಂದಿರಲಿಲ್ಲ, ನಾನು ಅಂದ್ರೆ ಹೋಗಿ ಬಿಟ್ಬಿಟ್ಟು ಬಂದ್ಬಿಟ್ರು ಅವರು. ನಾನು ನಮ್ಮ ಡ್ಯಾಡಿ ಇಬ್ಬರು ಪ್ರಿಪೇರ್ ಮಾಡಿದ್ವಿ, ನನಗೇನೇನು ಬೇಕೆಲ್ಲ ಕಟ್ ಮಾಡ್ಕೊಂಡ್ವಿ. ನಮ್ಮ ಡ್ಯಾಡಿ ಫ್ರೈ ಮಾಡೋದೆಲ್ಲ ನನಗೆ ಹೆಲ್ಪ್ ಮಾಡ್ತು. ಮೇ ಬಿ ತಟ್ ಒಂದು 20-25 ಪಾರ್ಸೆಲ್ ಅನ್ನು ನಾವು ಮಾಡಿದ್ವಿ, ಬಟ್ ಚೆನ್ನಾಗಾಗಿತ್ತು ಆ ಬಿರಿಯಾನಿ ಮಾತ್ರ, ಟೇಸ್ಟ್ ಸಖತ್ತಾಗಿ ಬಂದಿತ್ತು. ಸೊ ಇವಾಗೂ ಸಹ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬಂದಿದ ತಕ್ಷಣ ಟಿಫನ್ ಮಾಡಿ ಪಾತ್ರೆಗಳು ತೊಳಿದು ಸ್ವಲ್ಪ ಇದ್ದಾವೆ, ಮನೆ ಕ್ಲೀನ್ ಮಾಡಬೇಕು, ಸ್ನಾನ ಮಾಡಬೇಕು. ಹಾಗೆ ಇಲ್ಲಿ ಸ್ವಲ್ಪ ಔಟ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲೋ ಸೇಲ್ ಹಾಕಿದ್ದಾರೆ ಅಂತ ಗೊತ್ತಾಯಿತು, ಸೊ ಹೋಗಿ ಬರೋಣ ಅಂತ. ಆ್ಯಕ್ಚುಲಿ ಹೋಗಿದ್ವಿ, ಬಟ್ ಅವಾಗ ಸ್ಟಾರ್ಟ್ ಮಾಡ್ತಾಯಿದ್ರು ಸೇಲು. ಇವತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಅರೌಂಡ್ ಒಂದು 1:00 ಅಥವಾ 1:30 ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದರೆ ಖಂಡಿತ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಆದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲ ಕಂಟ್ರೋ ಬೆಲ್ ಐಕನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ, ಅದರಿಂದ ನಾನು ಅದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ. ಗೈಸ್, ಈಗ 1:30 ಮೇಲೆ ನಾವು ಹೊಸಕೋಟೆಗೆ ಹೋಗಿದ್ವಿ, ಒಂದು ಸಿಟಿ ಒಳಗಡೆ ಹೋಗಿದ್ವಿ. ಏನಕ್ಕೆ ಅಂತಂದರೆ ಗೋಲ್ಗಪ್ಪ ತಿಂದು ತುಂಬ ದಿವಸ ಆಗಿತ್ತು, ಸೊ ತಿಂದ್ಕೊಂಡು ಬರೋಣ ಅಂತ. ಆಲ್ರೆಡಿ ತಿಂದಿದ್ದಾಯಿತು, ಸುಖ ಸಹ ಕೊಡ್ತಾ ಇದ್ದಾರೆ, ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬಂದಿದ್ದು ತುಂಬ ದಿನ ಆಗಿತ್ತಲ್ಲ ಅಂತ ತಿಂದ್ಬಿಟ್ಟೆ. ಸೊ ತಿಂದ್ಬಿಟ್ಟು ಇವಾಗ ನೋಡಿ, ನನಗೆ ಫಸ್ಟ್ ಟೈಮ್ ನನ್ನ ಮೊಬೈಲ್ ರೋಡಲ್ಲಿ ಬಿದ್ದು ಹೋಗಿದ್ದು. ಒಬ್ಬ ನಂಗೆ ಶಾಕ್ ಆಗೋಯ್ತು. ಹೇಗಾಗೋಯ್ತು ಅಂದರೆ, ಹೋಗಿ ಎತ್ಕೊಂಡು ಬಂದದ್ದು ಕಾರ್ ಟೈರ್ ಹತ್ರ ಬಿದ್ದಿತ್ತು. ಸರಿ ಅಂತ ಎತ್ಕೊಂಡು ತಿರ್ಗಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಫೋನ್ ಏನಾದ್ರು ಆಗಿದ್ರೆ ಆಮೇಲೆ ನೋಡ್ಕೊಂಡ್ರೆ. ಆ್ಯಕ್ಚುಲಿ ಏನಂತಂದರೆ ಫಸ್ಟ್ ಟೈಮ್ ಸ್ಕಿಪ್ ಆಗಿದ್ದು ನನ್ನ ಕೈಗೆ, ಯಾಕಂತ ಗೊತ್ತಿಲ್ಲ. ಹಾಗೇ ಸರಿ ಅಂತ ಹೇಳ್ಬಿಟ್ಟು ಡ್ರೀಮ್ ಆಟಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಆಲ್ರೆಡಿ ರೇಷನ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀವಿ, ಬಟ್ ಆದರೂ ಒಂದು ವಿಸಿಟ್ ಹೋಗೋಣ. ಆ್ಯಕ್ಚುಲಿ ಪೆನಾಯ್ಲ್ ಇರಲಿಲ್ಲ, ತೊಗೊಂಡು ಬರಬೇಕಂತಲೇ ಹೋಗಿದ್ದು. ಬಟ್ ಹಾಗೇ ಒಂದು 2-3 ತೊಗೊಂಡ್ಬಂದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ನೋಡ್ತಾ ಇದ್ವಿ, ತೊಗೊಳೋಣ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ನಮಗೆ ಫ್ಲ್ಯಾಶ್ ಆಗಿದೆ ಏನು ಅಂದರೆ, ಸೊ ಈ ವೀಕಲ್ಲಿ ನಮಗೆ 2 ಮದುವೆ, ಅಂದರೆ ಆ್ಯಕ್ಚುಲಿ ಮದುವೆ ಇದೆ. ಸೊ ಒಂದು 3 ಡೇಸ್ ಮನೇಲಿರೋದಿಲ್ಲ, ಸೊ ಅದಕ್ಕೆ ಸ್ನ್ಯಾಕ್ಸ್ ಏನೂ ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಒಂದು ಬಿಸ್ಕೆಟ್ ಪ್ಯಾಕನ್ನು ತೊಗೊಂಡೆ ಅಷ್ಟು ಚೆನ್ನಾಗಿ, ಅದು ಬಿಟ್ಟರೆ ಏನೇನು ತೊಗೊಳ್ಳಲಿಲ್ಲ. ಆಲ್ರೆಡಿ ಮನೇಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇತ್ತು, ಹೆಂಗಿದ್ರು 3 ಡೇಸ್ ಇರಲ್ಲಲ್ಲ ಈ ವೀಕಲ್ಲಿ, ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಒಂದೇ ಒಂದು ಓರಿಯೋದು ವೆನಿಲಾ ಫ್ಲೇವರ್ ಅಂತ ತೊಗೊಂಡೆ ಅಷ್ಟೇ. ಸ್ನ್ಯಾಕ್ಸ್ ಸದ್ಯಕ್ಕೆ ಅದೊಂದೇ ಬಿಸ್ಕೆಟ್ ತೊಗೊಂಡಿದ್ದು, ಬಿಟ್ಟರೆ ಇನ್ನೇನು ತೊಗೊಳ್ಳಿಲ್ಲ. ಹಾಗೆ ನೋಡ್ತಿದ್ದೆ ಏನಾದ್ರು ಬೇಕಂತ. ಆ್ಯಕ್ಚುಲಿ ಎಲ್ಲ ಇದೆ ಮನೇಲೆಲ್ಲ, ಅದು ಮೊನ್ನೆ ತಾನೇ ತೊಗೊಂಡು ರೀಸೆಂಟಾಗಿ ತೊಗೊಂಡೋಗಿದ್ದು, ಒಂದು 15 ಡೇಸ್ ಏನೋ ಆಗಿತ್ತು ಅಷ್ಟೇ. ಗೈಸ್, ಈಗ ತಾನೇ ಹೊಸಕೋಟೆಯಿಂದ ಬಂದಿದ್ದು. ಸೊ ಆಲ್ರೆಡಿ 6:10 ಅಥವಾ 6:15 ಆಗಿದೆ, 6:20 ಮಾರ್ನಿಂಗ್ ನಾನು ಟಿಫನ್ ಮಾಡಿದ್ದಷ್ಟೇ, ಒಂದು 11:00 ಆದಮೇಲೆ 11:00 ಆಮೇಲೆ ಊಟನೇ ಮಾಡಿಲ್ಲ. ಇವಾಗ ಲೈಟಾಗಿ ಹೊಟ್ಟೆ ಹಶು ಆಗ್ತಾ ಇದೆ, ಅಂದರೆ ಗೋಲ್ಗಪ್ಪ ಆಲ್ರೆಡಿ ತಿನ್ಕೊಂಡು ಬಂದೆ, ಬಟ್ ಆದರೂ ಥರ ಫೀಲ್ ಆಗ್ತಾ ಇದೆ, ತಿನ್ನೋದೇ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹೊಸಕೋಟೆಗೆ ಹೋಗಿ ಸದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇನ್ನೂ ಇದೆ, ಬಟ್ ಆದ್ರೂ ತೊಗೊಂಡು ಬಂದಿದ್ದೀನಿ. ನಾವು ವರ್ಕಿಂಗ್ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಈ ಥರ ಸಂಡೇಸ್ ಹೋಗಿ ತೊಗೊಂಡು ಬಂದು ಇಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮಗೆ ವರ್ಕ್ ಇರುತ್ತೆ, ಒಂದ್ಸಲ ಲೇಟ್ ಆಗುತ್ತೆ, ಒಂದ್ಸಲ ಟ್ರಾಫಿಕ್ ಇರುತ್ತೆ, ಅವಾಗೆಲ್ಲ ಹೋಗಿ ತೊಗೊಂಡು ಬರಲಿಕ್ಕೆ ಆಗಲ್ಲ ಕೆಲವೊಂದು ಟೈಮು. ಸೊ ಅದಕ್ಕೆ ಯಾವಾಗ ಫ್ರೀ ಇರ್ತೀವೋ ಅವಾಗ ತೊಗೊಂಡು ಅಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಾಗೆ ಡ್ರೀಮ್ ಮಾರ್ಟ್ಗೆ ಹೋಗಿದ್ವಿ. ಡ್ರೀಮ್ ಮಾರ್ಟ್ ಅಂದರೆ ಡ್ರೀಮ್ ಮಾರ್ಟ್ ಹೊಸಕೋಟೆಯಲ್ಲಿ. ನಾವು ಹೋಗಿದ್ದು ಏನು ತೊಗೊಳ್ಳೋಷ್ಟೇ ಇರಲಿಲ್ಲ, ಆ್ಯಕ್ಚುಲಿ ಪೆನಾಯ್ಲ್ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಯಾವ ಥರ ಪೆನಾಯ್ಲ್ ಅಂದರೆ ಈ ಥರ ಪೆನಾಯ್ಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ತೊಗೊಂಡ್ಬಂದಿದ್ವಿ. ಇದೊಂದು 2 ತೊಗೊಂಬಂದರೆ ಬೈ ಒನ್ ಗೆಟ್ ಒನ್ ಇರುತ್ತೆ ಎನಿ ಟೈಮು. ಇದೊಂದು ತೊಗೊಂಬಂದರೆ ನಿಯರ್ಲಿ 4-5 ಮಂತ್ಸ್ ಬರುತ್ತೆ ನಮಗೆ ಇದು. ಸೊ ಇದೊಂದು ತೊಗೊಂಡು ಬರೋಣ ಅಂತ ಹೋಗಿದ್ದು. ಜಸ್ಟ್ 99 ರುಪೀಸ್ ಏನು ಅಂತ ಅಂದ್ಕೊತೀನಿ. ಹೋಗಿದ್ದಕ್ಕೆ 400 ಚಾರ್ಜ್ ಆಯಿತು. ಸೊ ನಾವು ಹೋಗಿದ್ದು ತೊಗೊಂಬರೋಣ ಅಂತ. ಹಾಗೆ ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ, ಹೋದರೆ ಒಂದೇ ಒಂದು ನಿಜವಾಗ್ಲೂ ತರಲ್ಲ. ಹಾಗೆ ರೋಸ್ ವಾಟರ್ ಇನ್ನು ಸ್ವಲ್ಪ ಇದೆ, ಖಾಲಿ ಆಗ್ತಾ ಬಂದಿತ್ತು. ಸೊ ಅದಕ್ಕೆ ಒಂದು ರೋಸ್ ವಾಟರ್ ದೊಡ್ಡದು ತೊಗೊಂಬಂದಿದ್ದೀನಿ. ಇದ್ರ ಕಾಸ್ಟ್ ಬಂದು 125 ರುಪೀಸು. ಸೊ ನೆಕ್ಸ್ಟ್ ಬಂದು ಹಾಗೆ ಓರಿಯೋ ಬಿಸ್ಕೆಟ್ ಒಂದು ತೊಗೊಂಬಂದೆ. ನನಗೆ ಓರಿಯೋ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ, ವೆನಿಲಾ ಫ್ಲೇವರಲ್ಲಿ ಸಿಕ್ತು. ಸೊ ಮಿಸ್ ಮಾಡೋಕ್ಕೆ ಆಗಲ್ಲ,
ಯೂಶ್ವಲಿ ನಂಗೆ ಓರೆ ಬಿಸ್ಕೆಟು ಮುಂಚೆ ತುಂಬ ತಿಂತಾ ಇದೆ ಇದು ಸ್ಟಾರ್ಟಿಂಗಲ್ಲಿ ಬಂದಾಗ, ಆಮೇಲೆ ಬಿಟ್ಬಿಟ್ಟಿದ್ವಿ. ತಿರ್ಗಾ ನೆಕ್ಸ್ಟ್ ಲಾಸ್ಟ್ ಟೈಮ್ ನಮ್ಮ ಆಂಟಿ ಮನೆಗೆ ಹೋಗಿದ್ದೆ ಲಾಸ್ಟ್ ವೀಕು, ಸೊ ಆವಾಗ ತಿಂದಮೇಲೆ ತಿರ್ಗಾ ತೊಗೊಳ್ಬೇಕು ಅನಿಸ್ತು. ಸೊ ಅದಕ್ಕೆ ಒಂದು ಓರೆ ಬಿಸ್ಕೆಟ್ ಅಂತ ತೊಗೊಂಡ್ಬಂದೆ ಇರಲಿ ಅಂತ ಹೇಳಿಬಿಟ್ಟು 4 ಐಟಮ್ಸು ತೊಗೊಂಡ್ಬಂದಿದ್ದು ಅಷ್ಟೇ. ಹಾಗೆ ಮತ್ತು ಚಿಕನ್ ತೊಗೊಂಬಂದಿದ್ವಿ, ಹಾಟ್ ಆ್ಯಂಡ್ ಸ್ಪೈಸಿ ಕ್ರಿಸ್ಪಿ ಫ್ರೈಡ್ ಚಿಕನ್, ಚಿಕನ್ ಮಿಕ್ಸ್ ಅಂತ ಹೇಳಿಬಿಟ್ಟು, ರೆಡಿ ಇನ್ 9 ಮಿನಿಟ್ಸ್ ಅಂತ ಹೇಳಿ, ನೋ ಆ್ಯಡೆಡ್ ಅಂದರೆ ಏನೂ ಹಾಕೋಷ್ಟಿಲ್ಲ, ರೆಡಿಮೇಡ್ ಪೌಡರು. ಚಿಕನ್ 65 ಥರ ನೋಡೋಣ, ಇದೊಂದು ಸರಿ ಟ್ರೈ ಮಾಡಿ ನೋಡ್ತೀನಿ, ಚೆನ್ನಾಗಿದ್ರೆ ಆಮೇಲೆ ನಿಮಗೆ ಸಜೆಸ್ಟ್ ಮಾಡ್ತೀನಿ ಇದು ಚೆನ್ನಾಗಿದೆಯಾ ಏನು ಅಂತ ಹೇಳಿಬಿಟ್ಟು. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ 7, 6 ಅಥವಾ ಏನೋ ಬಂದಿದೆ ಇದರಲ್ಲಿ ಫ್ಲೇವರ್. ಸೊ ನಮ್ಮ ಹಸ್ಬೆಂಡು ಖಾರ ಲವರ್ ಅಂತಲೇ ಹೇಳ್ಬೋದು, ಅವ್ರಿಗೆ ನೀವು ಹೇಗೆ ಮಾಡಿದ್ರು ತಿಂತಾರೆ, ನಾವೆಲ್ಲ ಹೋದರೂ ಯಾರು ಮಾಡಿದ್ರು ನಮ್ಮ ಹಸ್ಬೆಂಡ್ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ, ಬಟ್ ಅವ್ರಿಗೆ ಉಪ್ಪು ಖಾರ ಸ್ಟ್ರಾಂಗ್ ಆಗಿರಬೇಕು, ಅವ್ರ ಮೈನ್ ಹೇಳಿದ ಉಪ್ಪು ಖಾರದ್ದೇನೆ ಸ್ವಲ್ಪ ನನಗೆ ಲೈಟಾಗಿ ಚಮಕಾಗಿ ಅಂದರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಆಗಿ ಒಂಥರ ಉರಿ ಆಗ್ತಾಯಿತ್ತು, ಉಪ್ಪು ಖಾರ ಸ್ವಲ್ಪ ಕಡಿಮೆ ತಿನ್ನಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂತ ಟೊಮೊಟೊ ಬಾತು ನಾರ್ಮಲ್ ಆಗಿ ಅಂದರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ, ಉಪ್ಪನ್ನು ಕರೆಕ್ಟಾಗಿ ಹಾಕಿದ್ದೆ ಬಟ್ ಖಾರ ಕಡಿಮೆ ಇಟ್ಟಿದ್ದೆ, ಅವ್ರಿಗೆ ಖಾರ ಕಡಿಮೆ ಇಟ್ಟಿದ್ದೀವಿ ಟೊಮೊಟೊ ಬಾತ್ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಆ ಥರ ನಮ್ಮ ಹಸ್ಬೆಂಡು ಉಪ್ಪು ಖಾರ ಕರೆಕ್ಟಾಗಿ ಇಟ್ಟಿದ್ದೀವಿ ಅಂದರೆ ಅವ್ರಿಗೆ ಹಿಂಗಿದ್ರು ತಿನ್ಕೊತಾರೆ ಆ ಥರ. ಸೊ ಅದಕ್ಕೆ ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಹೇಳಿ ತೊಗೊಂಡ್ಬಂದೆ ಅಷ್ಟೇ. ಇನ್ನೊಂದು ಇದರಲ್ಲಿ ಇದು ಬಂದು ಗಂಧದ್ದು, ಇನ್ನೂ ಒಂದು ತೊಗೊಂಡ್ಬಂದ್ವಿ, ಅದು ಬಂದು ಮಲ್ಲಿಗೆ ಫ್ಲೇವರ್ದು ಅಷ್ಟೇ. ಇನ್ನೇನು ತೊಗೊಂಡ್ಬಂದಿಲ್ಲ, ಈ ಅಷ್ಟೇ ತೊಗೊಂಡ್ವಿ. ಹಾಗೆ ಗೋಧಿ ಬತ್ತು ತಿನ್ಕೊಂಡ್ಬಂದ್ವಿ, ಇದು ಬಂದು ಮಲ್ಲಿಗೆದು. ಸೊ ಇಷ್ಟಿಗೆ ಹಾಗೆ ಮಾರ್ನಿಂಗ್ ಚಿಕನ್ನು ತೊಗೊಂಡಿದ್ವಿ ಅಷ್ಟೇ, ಇನ್ನೇನು ತೊಗೊಂಡ್ಬಂದಿಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಹೋಗಿದ್ದು. ಹಾಸ್ಪಿಟಲ್ ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ, ನಾವು ಡ್ಯೂಟಿಯಿಂದ ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ಹಿಂಗೆ ಫ್ರೀ ಆಗಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಡ್ಬಂದ್ವಿ. ಸೊ ಹಾಗೆ ಆನ್ಲೈನ್ ಕೊರಿಯರ್ ನಿಮ್ಮ ಹತ್ರ 3 ಶೇರ್ ಮಾಡೋದಿದ್ರೆ, ಇದು ಬಂದು 1 ವೀಕ್ ಮೇಲೆ ಆಯಿತು, ಬಟ್ ನನಗೆ ಇದೇನೋ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಿಮಗೆ ಶೇರೇ ಮಾಡಿಲ್ಲ, ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ ಬಟ್ ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಈ ಥರ ಬ್ರಷಸ್, ಆಯಿಲ್ ಬ್ರಷಸ್ಸು, ಬಟ್ ನಾನ್ ಸ್ಟಿಕ್ಕಲ್ಲಿ ನಾನು ಯೂಸ್ ಮಾಡಿಲ್ಲ, ಬಟ್ ಮೊನ್ನೆ ತೊಗೊಂಬಂದ್ರೆ ಐರನ್ ಇಂಚು ಅದ್ರ ಮೇಲೆ ಫುಲ್ಲು ಸಿಂಕ್ ಆಗೋಯ್ತು ಬ್ರಷು, ಯಾಕೆ ಅಂತ ಗೊತ್ತಾಗಲಿಲ್ಲ. ಸರಿ ಅಂತ ತೋರಿಸ್ ಮುಂದೆ ಇದೆ, ನಾನು ಯೂಸ್ ಮಾಡಿ ತೆಗೆದು ಹಾಕ್ತಿದ್ದೀನಿ, ಇನ್ನೊಂದ್ಸರಿ ನಾನ್ ಸ್ಟಿಕ್ಕಲ್ ಯೂಸ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು. ನಾನ್ ಸ್ಟಿಕ್ಕಲ್ ಅಂದ್ರೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ, ಈ ಥರ ಸಿಂಕ್ ಆಗೋಗಿದೆ. ಒಂದು ನಿಮಿಷ, ಫ್ಲಾಶ್ ಲೈಟ್ ಆಫ್ ಮಾಡಿದ್ದೀನಿ, ಆನ್ ಮಾಡ್ತೀನಿ ನೋಡಿ, ಈ ಥರ ಸಿಂಕ್ ಆಗೋಗ್ಬಿಟ್ಟಿದೆ. ಇದರಲ್ಲಿ ಅಷ್ಟು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಆಗಿ ಕಾಣ್ತಾ ಇಲ್ಲ, ಬಟ್ ಇದು ಇದ್ರಲ್ಲಿ ನೋಡೋ ನಿಮ್ಗೆ ಗೊತ್ತಾಗುತ್ತೆ ಸಿಂಕ್ ಆಗಿದೆ ಇಲ್ವಾ ಅಂತ. ತುಂಬ ಸಿಂಕ್ ಆಗೋಗಿದೆ ನೋಡಿ, ತುಂಬ ಸಿಂಕ್ ಆಗೋಗಿದೆ, ಬಟ್ ಯಾಕಂತ ಗೊತ್ತಾಗಲಿಲ್ಲ, ಐರನ್ ತವ ಆಗಿರೋದಕ್ಕೆ ಹಾಗಾಯಿತು ಅಥವಾ ಏನಂತ ಗೊತ್ತಾಗಲಿಲ್ಲ. ಸರಿ ಅಂತ ಸುಮ್ಮನೆ ಆಗೋದೆ. 4 ಬ್ರಷಸ್ ನಮ್ಮ ಹಸ್ಬೆಂಡ್ ನನಗೆ ಹೇಳೇ ಇಲ್ಲ, ಕೊರಿಯರ್ ನನಗೆ ಕೊರಿಯರ್ ಅವ್ರು ಫೋನ್ ಮಾಡಿದ್ದ ಈ ಥರ ಬಂದಿದೆ ಪ್ರಾಡಕ್ಟು ಅಂತ ಹೇಳಿ, ಅಂದವರೆಗೂ ನನಗೆ ಗೊತ್ತಿಲ್ಲ ಈ ಪ್ರಾಡಕ್ಟ್ ಬುಕ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. 4 ಬಂದು 990 ರುಪೀಸು, 98 ರುಪೀಸು. ಸೊ ಇಲ್ಲಿಟ್ಟಿದ್ದೆ ಪುದೀನ ರೈಸ್ ಮಾಡಬೇಕಾದ್ರೆ ಫುಲ್ಲು ಕಿಚನ್ನೆಲ್ಲ ಹರಡಿತ್ತು ಕ್ಯಾಪೆಗ್ರಿ. ಸೆಟ್ ಆಫ್ 4 ಬಂದಿರೋದು, ಬಟ್ 4 ವೇಸ್ಟ್ ಅಂತ ಅಂದ್ಕೊತೀನಿ, ಆರಾಮ್ಸ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದು, ಬಟ್ ಗೊತ್ತಿಲ್ಲ ಸದ್ಯಕ್ಕೆ ಅದೊಂದು ಸಿಂಕ್ ಆಗ್ತಿದೆ, ನೋಡ್ಬೇಕು ಏನು ಮಾಡೋದು ಅಂತ. ಟೋಟಲ್ ಆಗಿ 4 ಪೀಸು, ನಾ ಇಲ್ಲಿ ನನ್ನ ಕೈಯಲ್ಲಿ ಹೇಳಿದೆ, ಇಲ್ಲಿ ಹೇಳಿದೆ. ಸೊ ಇನ್ನೂ 2 ಕೊರಿಯರ್ ಇದೆ, ಅದರಲ್ಲಿ ಒಂದು ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಹಾಗೆ ಇನ್ನೊಂದು ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಒಂದು ಜುವೆಲ್ಲರಿ ಸೆಟ್ನ ಬುಕ್ ಮಾಡಿದ್ದೆ, ಆದರೆ ಇದು ಈ ವ್ಲಾಗಲ್ಲೇ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ಅದು ಸಪ್ರೇಟ್ ವಿಡಿಯೋದಲ್ಲಿ ಬರುತ್ತೆ, ಸಪ್ರೇಟ್ ವ್ಲಾಗಲ್ಲಿ ಬರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು ಆ ಪ್ರಾಡಕ್ಟು, ಏನು ಅಂದರೆ ಏನು ಅಂತ ಹೇಳಿಬಿಟ್ಟು, ಆದರೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತು ಫಸ್ಟ್ ಟೈಮ್ ನನ್ನ ಮೊಬೈಲು ಗಾಡಿಯಿಂದ ಬರಬೇಕಾದ್ರೆ ಬಿದ್ದೋಯ್ತು, ಏನು ಅಂತ ಹೆತ್ತ ಅಂತ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಅವನು ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ನನಗೆ. ಗೈಸ್, ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಂಡಿರೋ ಬೆಲ್ ಐಕನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ, ಅದರಿಂದ ನಾನು ಅದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಬರೀಬೇಡಿ. ಇದಂದರೆ ವ್ಲಾಗ್ನ ಎಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಇನ್ಸ್ಟಾ ರೀಲ್ಸ್ ಅಂತ ಎರಡು ಅಪ್ಲೋಡ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.